Welcome back to the channel, Jayanthi's Happy Home Life. Friends, ನೋಡಿ ಇದೊಂದು ವಿಂಡ್ ಚಿಮ್, ಇದು ತುಂಬ ಮುದ್ದಾಗಿದೆ ಇದು ನೋಡಿ. ಬಟ್ ಏನಾಯಿತು ಅಂದರೆ, ಇದು ಇಲ್ಲಿ ಒಂದು ನೋಡಿ ದಾರ ಕಟ್ಟಾಗಿ ಅದಕ್ಕೆ ಅದನ್ನು ಸರಿ ಮಾಡಿ ರಿಪೇರಿ ಮಾಡಬೇಕಾಯ್ತು. ಅದಕ್ಕೆ ಈ ಥರ ಇವಾಗ ನೂಲಲ್ಲಿ ನೋಡಿ ಗಂಟು ಹಾಕಿದ್ದು ಕಾಣುತ್ತಲ್ವ, ಅಲ್ಲಿ ಒಂದೆರಡು ಹಾಕಿದ್ದೀನಿ. ಇದು ಕಟ್ಟಾದದ್ರಿಂದ ಅದು ಒಂದು ಬಿದ್ದಿತ್ತು ಇದು ಚಿಮ್ಮ. ಸೊ ಅದಕ್ಕೋಸ್ಕರ ಇದನ್ನೀಗ ರಿಪೇರಿ ಮಾಡ್ತಾ ಇದ್ದೀನಿ. ಹೊಸ ಕಲ್ಲರ್ ಕೊಡ್ತಾ ಇದ್ದೀನಿ. ಕೆಲವು ಕಡೆ ಇದು ರಸ್ಟ್ ಬೇರೆ ಬಂದಿದೆ, ಕಟ್ಟಾಗಿ ಬಿದ್ದರೆ ಕಷ್ಟ ಅಲ್ವಾ ಅಂಥೇಳಿ ಇದು ತುಂಬ ರಸ್ಟ್ ಬಂದದ್ರಿಂದ ಇದಕ್ಕೆ ನಾನು ಇವಾಗ ಹೊಸ ಪೇಂಟ್ ಮಾಡೋಣ ಅಂತ ರಸ್ಟ್ ಬಂದ ಕಡೆ ಆ್ಯಂಡ್ ಹೊಸದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಗ್ರೀನ್ ಮೆಟಾಲಿಕ್ ಪೇಂಟ್ ಮೂರು ನಾಲ್ಕು ಸಲ ಕೊಟ್ಟೆ. ಇವಾಗ ತುಂಬ ಚೆಂದ ಆಗಿದೆ ನೋಡಿ. ಇದು 00 ಬ್ರಷಿಂದ ಕೊಡ್ತಾ ಇದ್ದೀನಿ, ಇಲ್ಲದಿದ್ದರೆ ತುಂಬ ಥಿನ್ ಅಲ್ವಾ ಆ್ಯಂಡ್ ಚಿಕ್ಕ ಚಿಕ್ಕ ಬೀಡ್ಸ್. ಯಾಕಂದರೆ ದೊಡ್ಡ ಬ್ರಷ್ ತಗೊಂಡ್ರೆ ನಿಮ್ಮದು ಪೇಂಟ್ ಎಲ್ಲ ವೇಸ್ಟ್ ಆಗ್ತದೆ. ಪೇಂಟಿಂಗ್ ಈಸ್ ಮೈ ಪ್ಯಾಷನ್. ಮನೆಯಲ್ಲಿ ಏನಾದರೂ ಹಳೆ ವಸ್ತುಗಳಿದ್ದರೆ ರಿಪೇರಿ ಮಾಡೋದು, ಪೇಂಟ್ ಮಾಡೋದು ಎಲ್ಲ ಮಾಡ್ತಾ ಇರ್ತೀನಿ. ಇದು ನೋಡಿ ಫುಲ್ ರಸ್ಟ್ ಬಂದಿದೆ. ಇದಕ್ಕೆ ಈಗ ಗೋಲ್ಡನ್ ಕಲರ್ ಕೊಡೋಣ. ಇದು ಮೆಟಾಲಿಕ್ ಪರ್ಲ್. ಮೆಟಾಲಿಕ್ ಗೋಲ್ಡನ್ ಮೆಟಾಲಿಕ್ ಕಲರ್ ಕೊಡ್ತಾ ಇದ್ದೀನಿ. ಅದಕ್ಕೆ ಶೈನಿಂಗ್ ಇದೆ, ಸೊ ಅದು ತುಂಬ ಚೆಂದ ಕಾಣುತ್ತೆ ಆಮೇಲೆ ಡ್ರೈ ಆದಮೇಲೆ. ಆ್ಯಂಡ್ ಈ ಇದು ಅಕ್ರಾಲಿಕ್ ಅಲ್ವಾ, ಎಲ್ಲ ಬೇಗ ಡ್ರೈ ಆಗುತ್ತೆ, ಅದು ಒಂದು ಪ್ಲಸ್ ಪಾಯಿಂಟ್. ಎನಾಮಲ್ ಪೇಂಟ್ ಎಲ್ಲ ಆದರೆ ತುಂಬ ಡಿಲೇ ಆಗ್ತದೆ ಡ್ರೈ ಆಗೋಕ್ಕೆ. ಇಲ್ಲಿ ನೋಡಿ ಫುಲ್ ರಸ್ಟ್ ಇದೆ ಇದಕ್ಕೆ. ಅದಕ್ಕೆ ವೈಟ್ ಹಾಕ್ತಾ ಇದ್ದೀನಿ ಫಸ್ಟಿಗೆ. ಅದನ್ನು ಚೆನ್ನಾಗಿ ಈ ಸ್ಯಾಂಡ್ ಪೇಪರಿಂದ ಒರೆಸಿಕೊಂಡೆ ಫಸ್ಟಿಗೆ. ಆಮೇಲೆ ಈಗ ವೈಟ್ ಕೊಡ್ತೀನಿ. ವೈಟ್ ಕೊಟ್ಟಾದಮೇಲೆ ಏನಾದರೂ ಕಲರ್ ಕೊಟ್ಟರೆ ಅದು ಬ್ರೈಟ್ ಆಗಿರುತ್ತೆ ಆ್ಯಂಡ್ ರಸ್ಟು ಕೂಡ ಹೋಗ್ತದೆ ಫ್ರೆಂಡ್ಸ್. ಇವಾಗ ಎಷ್ಟು ಚೆಂದ ಆಯಿತು ನೋಡಿ, ಕಪ್ ಆಗಿತ್ತು ಇದು. ಅದಕ್ಕೆ ಮೆಟಲ್ಗೆಲ್ಲ ಮತ್ತೆ ರಸ್ಟ್ ಹಿಡಿತಾ ಹೋದ್ರೆ ಅದು ಕಟ್ಟಾಗುವ ಚಾನ್ಸಸ್ ಇದೆ. ಇದನ್ನು ಡ್ರೈ ಆಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ವುಡ್ ಪೀಸ್ ಇದರಲ್ಲಿ. ಸೊ ಎಲ್ಲ ಫಸ್ಟಿಗೆ ನಾನು ವೈಟ್ ಮಾಡಿ ಆಮೇಲೆ ಪೇಂಟ್ ಮಾಡ್ತೀನಿ. ಆವಾಗ ತುಂಬ ಬ್ರೈಟ್ ಕಲರ್ ಆಗುತ್ತೆ ಅದು. ಇದು ವುಡ್ ಕಲರ್ ಬೇರೆ ಅಲ್ವಾ, ಹೀರಿಕೊಳ್ಳುತ್ತೆ. ಅದಕ್ಕೆ ನಾನು ಫಸ್ಟಿಗೆ ಒಂದು ವೈಟ್ ಕೋಟಿಂಗ್ ಕೊಡ್ತಾ ಇದ್ದೀನಿ. ಸೊ ತುಂಬ ಬ್ರೈಟಾಗಿ ಚೆನ್ನಾಗಿರುತ್ತೆ. ವುಡ್ ಕಲರ್ ನೋಡಿ ಆಯ್ತಲ್ಲ ಇಷ್ಟು ವರ್ಷ ಅಂತ. ಇದು ನನಗೆ ಗಿಫ್ಟ್ ಕೊಟ್ಟದ್ದು ಮಗ. ಅದಕ್ಕೆ ನನಗೆ ಬಿಸಾಡಲಿಕ್ಕೆ ಬೇಜಾರಾಗ್ತದೆ ಆ್ಯಂಡ್ ಇದು ಚೆನ್ನಾಗಿದೆ, ಒಳ್ಳೆ ಸೌಂಡು ಬರುತ್ತೆ ಬೆಲ್ಲಿದ್ದು. ಸೊ ಒಂಥರ ಮುದ್ದ ಕೊಡುತ್ತೆ ಅದು ಸೌಂಡ್ ಬರುವಾಗ. ಸೂರ್ಯ ಭಗವಾನ್ ಇದು. ನಾನು ಆಲ್ರೆಡಿ ಮೀಸೆ ಎಲ್ಲ ಮಾಡಿದ್ದೆ. ಸೊ ವೈಟ್ ಕೊಡುವಾಗ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾತ್ರ ಕೊಟ್ಟರೆ ತುಂಬ ಚೆನ್ನಾಗಿರ್ಬೋದು ಅಂತ ಆಸೆ ಇಟ್ಟು ಕೊಟ್ಟಾಯಿತು. ಈ ವೈಟ್ ಕೊಡುವಾಗ ಎಲ್ಲ ಕಡೆ ಕೊಡೋದು ಬೇಡ, ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಕೊಡೋಣ. ಸೊ ಆವಾಗ ಚೆಂದ ಕಾಣುತ್ತೆ ಅಂತ. ಇವಾಗ ನೋಡಿ ಇದು ನಾಮ ಕಣ್ಣು ಎಲ್ಲ ಕಾಣ್ತಾ ಇದೆ ಅಲ್ವಾ. ಈ ಸೈಡು ನೋಡಿ ಸೂರ್ಯ ಭಗವಾನ್. ಆಲ್ರೆಡಿ ನಾನು ಮೀಸೆ ಮಾಡಿದ್ದೆ, ಇಲ್ಲಿ ಕಣ್ಣೆಲ್ಲ ಹೋಗಿಬಿಡ್ತಿದ್ದು. ಫ್ರೆಂಡ್ಸ್, ಟರ್ಕಾಯ್ಸ್ ಬ್ಲೂ ಇದು ನಂಗೆ ತುಂಬ ಇಷ್ಟವಾದ ಕಲರ್, ಅದಕ್ಕೆ ಕೊಡ್ತಾ ಇದ್ದೀನಿ ಇದು ನೋಡಿ. ಈ ರಿಂಗಿಗೆ ಇದಕ್ಕೆಲ್ಲ ಕೊಡೋಣ ಅಂತ ಇದ್ದೀನಿ. ಇದು ಮೆಟಾಲಿಕ್ ಟರ್ಕಾಯ್ಸ್ ಆಯ್ತಾ. ಸೊ ನೋಡಲಿಕ್ಕೆ ತುಂಬ ಮುದ್ದಾಗಿದೆ, ನಂಗೆ ತುಂಬ ಇಷ್ಟವಾದ ಕಲರ್.
ಈಗ ಅಲ್ಲಿ ಇಲ್ಲಿ ಬಳ್ದಿಯಾನೆ. ಆ್ಯಂಡ್ ದಿಸ್ ಈಸ್ ಟೂ ಸ್ಮಾಲ್ ಬ್ರಷ್ ಫಾರ್ ದಿಸ್. ನನಗೇನಂದರೆ ವೇಸ್ಟ್ ಆಗಬಾರ್ದು, ಇಷ್ಟಿಷ್ಟೇ ಚಿಕ್ಕದು ತಗೊಂಡು ಬರೋದು ನಾನು ಬರುವಾಗ. ಆ್ಯಂಡ್ ದೊಡ್ಡ ಬ್ರಷ್ ತಗೊಂಡ್ರೆ ತುಂಬ ಇದು ಹಿಡಿಯುತ್ತೆ ಪೇಂಟ್. ನಿಮ್ಮ ಕೆಲಸ ಏನೋ ಬೇಗ ಆಗ್ತದೆ, ಬಟ್ ವೇಸ್ಟ್ ಆಗೋದು ಜಾಸ್ತಿ ಆಗ್ತದೆ. ಅದಕ್ಕೆ ನಮಗೇನು ಯೂಟ್ಯೂಬಿಂದ ಏನು ದುಡ್ಡು ಬರ್ತಾ ಇಲ್ಲ ಅಲ್ವಾ, ಸೊ ಸಂತೋಷಕ್ಕೆ ರಿಪೇರಿ ಕೆಲಸಕ್ಕೆಲ್ಲ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ವೇಸ್ಟ್ ಆಗದಂಗೆ ಮಾಡಿ. ಬಟ್ ಒನ್ ಥಿಂಗ್, ಕೆಲಸ ಮಾತ್ರ ಬೇಗ ಮುಗಿಯುತ್ತೆ ದೊಡ್ಡ ಬ್ರಷಲ್ಲಿ ಮಾಡಿದರೆ. ಎಷ್ಟೊಂದು ಟೈಮ್ ತಗೊಳ್ಳುತ್ತೆ ಅಂದರೆ, ಬಹುಶಃ ಇದಕ್ಕೆ ನಾನು 2-3 ಗಂಟೆ ಆಯ್ತಾ ಅಂತ ಇವಾಗ ಸ್ಟಾರ್ಟ್ ಮಾಡಿ. ಯಾಕಂದರೆ ಅದು ಒಂದು ಕಡೆ ಕೊಟ್ಟ ಮೇಲೆ ಒಣಗಬೇಕು ತಾನೆ. ಆಫ್ಟರ್ ಡ್ರೈಯಿಂಗ್ ಓನ್ಲಿ ವಿ ಕ್ಯಾನ್ ಪೇಂಟ್ ಇಟ್ ಅಗೇನ್. ಸೊ ಅದಕ್ಕೆ ಇಟ್ ವಿಲ್ ಟೇಕ್ ಟೈಮ್ ಅಲ್ವಾ, ತುಂಬ ಸಮಯ ಹಿಡಿಯುತ್ತೆ. ಬಟ್ ನೋಡಿ ಇದು ಎಷ್ಟು ಮುದ್ದಾಗಿದೆ ಅಲ್ವಾ ರೀ. ಇದು ನನಗೆ ಒಂಥರ, ನಾನು ತುಂಬ ಸಂತೋಷ ಆದರೆ ತಿಂದು ಬಿಡೋಣ ಅಂತೀನಿ ನನ್ನ ಮೊಮ್ಮಗಳ ಹತ್ರ, ಮೊಮ್ಮಗನ ಹತ್ರ ಎಲ್ಲ. ಆ ಥರ ಅನ್ನಿಸ್ತಾ ಇದೆ ನನಗೆ ಇದನ್ನು ನೋಡುವಾಗ. ಏನು ಚೆನ್ನಾಗಿ ಕಾಣುತ್ತೆ ನೋಡಿ ಕಲರ್ ಅಲ್ವಾ. ಇದು ಈ ಡಿಸೈನು ತುಂಬ ಚೆನ್ನಾಗಿದೆ. ಯಾವುದಕ್ಕಾದರೂ ಹಾಕ್ಬೋದನ್ನ ನಾವು ಪೇಂಟ್ ಮಾಡುವಾಗ. ಇದು ಏನು ಹೇಳ್ತೀವಿ ನಾವು, ಅದರ ಥರ ಯೂಸ್ ಮಾಡಿ ಇಲ್ಲಿ ಪ್ರಿಂಟ್ ಎಲ್ಲ ತೆಗೆದು ಮಾಡ್ಬೋದೇನ. ಇದು ಇದು ಫೈಬರ್ ಇದು, ಆಯಿತಾ. ಇದು ಇದು ವುಡ್, ಇದು ಮೆಟಲ್. ಮೆಟಲ್ ರಷ್ಟು ಹಿಡಿಯುತ್ತೆ ಯಾವಾಗಲೂ. ಸೊ ಇದೇನು ರಷ್ಟು ಹಿಡಿಯಲ್ಲ, ಇದು ಮೆಟಲ್. ಅದಕ್ಕೆ ಅದು ಅಷ್ಟು ಮುದ್ದಾದ ಸೌಂಡ್ ಕೊಡುತ್ತೆ. ಪೇಂಟಿಂಗ್ ಈಸ್ ಮೈ ಹಾಬಿ. ಪೇಂಟಿಂಗ್ ಅಂದರೆ ತುಂಬ ಇಷ್ಟ, ಕಲರ್ ಅಂದ್ರೇ ಇಷ್ಟ. ಇವಾಗ ಇದು ಫುಲ್ ಕಲರ್ ಮಾಡೋಣ ಅಂದ್ಕೊಂಡೆ, ಆಮೇಲೆ ಬೇಡ ಅಂತೇಳಿ ಅರ್ಧ ನೋಡೋಣ, ಅರ್ಧ ಹಾಕಿದರೆ ಚೆನ್ನಾಗಿ ಕಾಣ್ಬೋದು ಅಂತ ಅರ್ಧ ಟರ್ಕಾಯ್ಸ್ ಬ್ಲೂ ಹಾಕಿದ್ದೀನಿ. ಇವಾಗ ನೋಡಿ ಹಿಂಗೆ ಕಾಣ್ತಾ ಇದೆ, ಇದೇ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ನಾನೊಂದು ತುಂಬ ಬುದ್ಧಿವಂತಳೇನಲ್ಲ, ಬಟ್ ಪೇಂಟ್ ಮಾಡಲಿಕ್ಕೆ ಎಷ್ಟು ಹೊತ್ತು ಬೇಕಾದ್ರೆ ತಗೊಳ್ತೀನಿ. ಬಟ್ ಇದು ಮೈನ್ಯೂಟ್ ಆದ್ರಿಂದ ತುಂಬ ತುಂಬ ಹೊತ್ತು ತಗೊಂಡಿದೆ. ಇವಾಗ ನೋಡಿ ಮೇಲೆ ಗೋಲ್ಡನ್ ಕಲರ್, ಆಮೇಲೆ ಇದೆಲ್ಲವೂ ಪರ್ಲ್ ಮೆಟಾಲಿಕ್ ಕಲರ್. ಆ್ಯಂಡ್ ಇಲ್ಲಿ ಗ್ರೀನ್ ಕೊಟ್ಟಿದ್ದೀನಿ, ಇಲ್ಲಿ ಟರ್ಕಾಯ್ಸ್ ಬ್ಲೂ ಕೊಟ್ಟಿದ್ದೀನಿ, ಇಲ್ಲಿ ಎಗೇನ್ ನೋಡಿ ಗೋಲ್ಡನ್ ಎಲ್ಲೋ ಕೊಟ್ಟಿದ್ದೀನಿ. ಈ ಕಲರ್ ಹೀಗೆ ಇರಲಿ ಅಂದ್ಕೊಂಡೆ, ಅದಕ್ಕೆ ಆಚೆ ಈಚೆ ಎಲ್ಲ ಕಲರ್ ತಾಕಿದೆ. ಇದು ಇಷ್ಟೇ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡಲಿಕ್ಕೆ ತುಂಬ ಮುದ್ದಾಗಿದೆ ಅಂತ ಅನ್ನಿಸುತ್ತೆ. ಇನ್ನು ನೆಕ್ಸ್ಟ್ ಒಂದೇ ಒಂದು ಅಂದರೆ ಈ ನಮ್ಮ ಸೂರ್ಯ ಭಗವಾನ್ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಪೇಂಟ್ ಮಾಡ್ತೀನಿ ಕಣ್ಣತ್ರ ಎಲ್ಲ. ಆ್ಯಂಡ್ ಮುಗಿಸಿಬಿಡ್ತೀನಿ. ತುಂಬ ಸುಸ್ತಾಗಿದೆ ಅನ್ನಿಸುತ್ತೆ. 3 ಗಂಟೆ ಆಯಿತು ನಂದು ಕೆಲಸ ಶುರು ಆಗಿ. ಈ ಸೂರ್ಯ ಭಗವಾನಿಗೆ ಕಣ್ಣು ಮಾಡೋಣ ಅಂತ. ಆ್ಯಂಡ್ ಇದು ಚಿಕ್ಕದಲ್ವಾ, ಆ್ಯಂಡ್ ಮೇಲೆ ಹ್ಯಾಂಗ್ ಮಾಡೋದಲ್ವಾ, ಅದಕ್ಕೆ ಸ್ವಲ್ಪ ದೊಡ್ಡದಾಗಲಿ ಅಂತೇಳಿ ನಾನು ಔಟ್ಸೈಡ್ ಎಲ್ಲ ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ. ದೇವರ ಕಣ್ಣು ದೂರಕ್ಕೆ ಇಲ್ಲದಿದ್ದರೆ, ಮೈನ್ಯೂಟಾಗಿದ್ದರೆ ಏನು ಕಾಣಲ್ಲ, ಹತ್ತಿರಕ್ಕೆ ಆದರೆ ಹೌದು. ನೋಡಿ ಇವಾಗ ಚೆನ್ನಾಗಿ ಕಾಣುತ್ತಲ್ವಾ, ಹಾಗೆ ಈ ಮೀಸೆಯನ್ನು ಸ್ವಲ್ಪ ದೊಡ್ಡದು ಮಾಡೋಣ. ಮೇಲೆ ಯಾರು ನೋಡ್ತಾರ ಇಲ್ವಾ, ನಮ್ಮ ಮನಸ್ಸಿಗೆ ಸಂತೋಷ ಅಲ್ವಾ. ಅದಕ್ಕೆ ನೋಡಿ ಇವಾಗ ತುಂಬ ಚೆನ್ನಾಗಿದೆ ಅಲ್ವಾ ಸೂರ್ಯದೇವರ ಮುಖ. ಇವಾಗ ಈ ಸೈಡು ಮಾಡೋಣಂತೆ. ಇದರಲ್ಲಿ ಕ್ರಿಯೇಟಿವಿಟಿ ಅಂತ ನಿಜವಾಗಲೂ ಏನೂ ಇಲ್ಲ, ಓನ್ಲಿ ಪೇಷನ್ಸ್ ಇರಬೇಕು. ಆ್ಯಂಡ್ ಟೈಮ್ ತಗೊಳ್ಬೇಕು. ಅದಕ್ಕೆ ನನಗೆ ಕಲರ್ ಅಂದರೆ ತುಂಬ ಇಷ್ಟ, ಕಲರಲ್ಲಿ ಆಟ ಆಡೋಣ ಅಂತ ಅನ್ನಿಸುತ್ತೆ ನನಗೆ. ಬಟ್ ಏನು ಮಾಡೋದು, ಟೈಮು ಬೇಕಲ್ವಾ, ಮನೆ ಕೆಲಸ ಅದು ಇದು ಅಂತ ಎಲ್ಲ ಆಗುವಾಗ ಇದಾಗ್ತದೆ. ಇವಾಗ ತುಂಬ ಮುದ್ದಾಗಿದೆ ಅಂತ ಅನ್ನಿಸುತ್ತೆ. ಇದಕ್ಕೆ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ. ಒಂಚೂರು ರೆಡ್ ಹಾಕೋಣ ಅಲ್ವಾ ಸೂರ್ಯದೇವರಿಗೆ.
ಲಿಪ್ಪಿಗೆ ಅದೊಂದು ಮಾಡ್ತೀನಿ ನೋಡಿ. ಇವಾಗ ಸ್ವಲ್ಪ ಲಿಪ್ಪು ಬಿಡಿಸ್ತೀನಿ. ಇದು ಹೊರಗಡೆ ಹಾಕ್ತೀವಲ್ವ ನಾವು, ಆ್ಯಂಡ್ ಯಾರಾದರೂ ಬಂದವರು ತಲೆ ಎತ್ತಿ ನೋಡಿದರೆ ಚಂದ ಕಾಣ್ರೆ ಕಾಣಲಿ, ಯಾಕಂದರೆ ಇದು ಇದು ತಾನೆ ಏನು ಇದು ಫಸ್ಟ್ ಕೆಳಗಡೆ ಕಾಣುವ ಪೋರ್ಷನ್. ಅದಕ್ಕೆ ನೋಡಿ ಮುದ್ದಾಗಿದೆ ಅಲ್ವಾ, ಇವಾಗ ಹಣೆಗೆ ಕುಂಕುಮ ಇಟ್ಟ ಥರನೂ ಆಯಿತು ನೋಡಿ ಫ್ರೆಂಡ್ಸ್. ಸೂರ್ಯದೇವರು ಎಷ್ಟು ಚಂದ ಆದರು. ಇದನ್ನೀಗ ನಾವು ಹೊರಗಡೆ ಹ್ಯಾಂಗ್ ಮಾಡೋಣ ಆಯಿತಾ, ಬನ್ನಿ ನೋಡಿ. ಇದಕ್ಕೆ ನಾನು ಇಷ್ಟೆಲ್ಲ ಕಲ್ಲರ್ ರೆಡ್ ಕಲ್ಲರ್ ಯೂಸ್ ಮಾಡಿದ್ದೀನಿ, ಲಿಪ್ ಮತ್ತು ಹಣೆದು ಕುಂಕುಮಕ್ಕೆ ಗೋಲ್ಡನ್ ಎಲ್ಲೋ ಇದು ಪರ್ಲ್ ಮೆಟಾಲಿಕ್ ಎಲ್ಲ ಕಲ್ಲರ್, ಈ ಬ್ಲ್ಯಾಕ್ ಒಂದು ಬಿಟ್ಟರೆ ಎಲ್ಲ ಕಲ್ಲರ್ ಪರ್ಲ್ ಮೆಟಾಲಿಕ್ ಗ್ರೀನ್ ಟರ್ಕಾಯ್ಸ್ ಬ್ಲೂ ಇದು ಅಷ್ಟೇ, ಜಸ್ಟ್ ಅಕ್ರಾಲಿಕ್ ಪೇಂಟ್ ವೈಟ್. ಇದರ ಕೆಲಸ ಮುಗಿಯಿತು ಫ್ರೆಂಡ್ಸ್. ಇವಾಗ ಇದನ್ನು ಹೊರಗಡೆ ಹ್ಯಾಂಗ್ ಮಾಡಿ ನೋಡೋಣ ಹೆಂಗೆ ಕಾಣುತ್ತೆ ಅಂತ ನೋಡಿ ಫ್ರೆಂಡ್ಸ್. ಇವಾಗ ಈ ವಿಂಡ್ ಚಿಮ್ಮೆ ಎಷ್ಟು ಮುದ್ದಾಗಿ ಕಾಣುತ್ತೆ ನೋಡಿ, ಈ ದೇವರ ಮುಖನೂ ಅಷ್ಟೇ ನೋಡಿದ್ರಲ್ವಾ. ನನಗೂ ಗೊತ್ತಾಗಲಿ ಅಂತ ಕನ್ನಡಿ ಎದುರು ನಿಂತ್ಕೊಂಡು ತೆಗಿತಾ ಇದ್ದೀನಿ. ಇದು ಐಕ್ಯದ ಕನ್ನಡಿ, ಇದು ಮಿರರ್ ಈಸ್ ಫ್ರಮ್ ಐಕ್ಯ ನೋಡಿ. ವಿಂಡ್ ಚಿಮ್ಮ ತುಂಬ ಬೇಜಾರಾಗಿತ್ತು, ಇದು ಸ್ವಲ್ಪ ರಸ್ಟ್ ಹಿಡಿದು ಹಾಳಾಗಿ ಹೋಗಿತ್ತ ಅಂತ. ಇದು ನನ್ನ ಮಗನದು ಗಿಫ್ಟ್ ಇದು ನನಗೆ, ಸೊ ಎಲ್ಲರೂ ಬೆನ್ತಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಕ್ರಿಯೇಟಿವಿಟಿ ಏನು ಬೇಡ ಜಾಸ್ತಿ, ಏನಂದರೆ ಸ್ವಲ್ಪ ಪೇಷನ್ಸ್. 3 ಗಂಟೆ ಆಯ್ತು ಇದು ಮೈನ್ಯೂಟ್ ಕೆಲಸ ಆದದ್ರಿಂದ ತುಂಬ ಸಮಯ ಹಿಡಿಯಿತು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರೂ ಶಹಬಾಸ್ ಅನ್ನಿ. ಇಷ್ಟು ಮೇಲಕ್ಕೆ ಲ್ಯಾಡರ್ ಮೇಲೆ ಹತ್ತಿ ಇದನ್ನು ಹಾಕ್ತಾ ಇದ್ದೀನಿ. ಈ ವಿಂಡ್ ಚಿಮ್ ಎಷ್ಟು ಚೆನ್ನಾಗಿದೆ ನೋಡಿ, ಈ ಬೆಳ್ಳಿದ್ದು ಸೌಂಡ್ ಕೇಳೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅಲ್ವಾ.